ಕುಮಾರಸ್ವಾಮಿ ಮಂಜಣ್ಣನೇ ಜಯ ಗೆದ್ಮೇಲೆ 2,000 ರೂಪಾಯಿ ಕೊಡ್ತೀನಿ ಅಂತಾರಲ್ಲ ಸರ್, ಅದೇ ಗೆದ್ಮೇಲೆ ಅವ್ರ ಮೈದಾಗ ಬರೋ, ನೀವ್ ಯಾರು ಗೊತ್ತಿಲ್ಲ ಬೋಳೆ ಮಗ ದುಡ್ಡು ಕೊಟ್ಟೆ ಅದಕ್ಕೆ ನೀವು ಕೆಲಸ ಮಾಡಿದೀರಿ ಅಂತಾರೆ. ಈಗ ನೀವು ಹೇಳಿ, ನಾವ್ ಯಾರು ತೋರಿಸ್ಕೊಂಡಿ ಸರ್, ಪಕ್ಕ ಕುಮಾರಣ್ಣಗೆ ಓಟ್ ಹಾಕೋದು, ಅವ್ರು ದುಡ್ಡು ಕೊಡಲಿ ಕೊಡ್ತೀನಿ. ಅವನು ಸೋಲ್ಲಿಗೆ ಗೆಲ್ಲಿ, ನಾವು ಅವ್ರ ಅಭಿಮಾನಿನಿ, ಈ ಸಲ ಅವನ್ನೇ ಗೆಲ್ಸೋದು, ಇಡೀ ಮಂಡ್ಯದಲ್ಲಿ ಎಲ್ಲೇ ಹೋದ್ರೆ ಅವನು ಅವನೇ ಗೆಲ್ಲೋದು, ನೂರಕ್ಕೆ ನೂರು ಅವನೇ ಗೆಲ್ಲೋ ಸರ್. ಇದಪ್ಪ ಕುಮಾರಣ್ಣ ಸರ್, ಕುಮಾರಣ್ಣ ಕುಮಾರಣ್ಣಂಗಾತಿ ಸರ್, ಇದಪ್ಪ ಮುಖ್ಯಮಂತ್ರಿ ಆಗೋದು ಅವನಿಗೆ. ಕುಮಾರಣ್ಣಂಗೆ ಕುಮಾರಣ್ಣಂಗೆ ಸರ್, ನಾವು ಕುಮಾರಣ್ಣ ಜೆಡಿಎಸ್ ಜೆಡಿಎಸ್ ಹಾಕ್ಬೇಕು. ರೈತರಿಗೆ ಕುಮಾರಣ್ಣ ಕುಮಾರಣ್ಣನ್ಗೆ ಗೆದ್ದಬೇಕು. ಕುಮಾರಣ್ಣ ನೀವು ತಿರ್ಗಾ ಬರ್ಗ ಕೇಳಿ ಏನ ಮಾಡಿ, ನೆಕ್ಸ್ಟ್ 23ಕ್ಕೆ ಕುಮಾರಣ್ಣ ದಾಸರಳ್ಳಿಗೆ ಮಂಜಣ್ಣ, ನೂರಕ್ ನೂರು ಸತ್ಯ. ಒಂದ್ ನಿಮಿಷ ನಾವು ಜಾಸ್ತಿ ಹೇಳಕ್ ಹೋಗಲ್ಲ, ನೆಕ್ಸ್ಟ್ 23ಕ್ಕೆ ಕುಮಾರಣ್ಣ ದಾಸರಳ್ಳಿಗೆ ಮಂಜಣ್ಣ ಕಾಣ ಅಷ್ಟೇ. ಒಂದ್ ನಿಮಿಷ ಇರೋದು, ಜೆಡಿಎಸ್ ಪಕ್ಷ ಬೇಕಾಗಣ, ರೈತರು ಉಳಿಬೇಕು ಅಂತಂದ್ರೆ ಜೆಡಿಎಸ್ ಪಕ್ಷ ಬರ್ಬೇಕಾಗಣ ಅಷ್ಟೇ. ಖಂಡಿತವಾಗ್ಲೂ ಜೆಡಿಎಸ್ ಪಕ್ಷ ಬರ್ಲೇಬೇಕು, ರೈತರು ಉಳ್ಕೋಬೇಕು ಅಂತಂದ್ರೆ ಜೆಡಿಎಸ್ ಪಕ್ಷ ಬರ್ಲೇಬೇಕು. ಇಲ್ಲಿ ಮಂಜಣ್ಣ ಬರ್ಬೇಕು, ಮಂಜಣ್ಣ ಕುಮಾರಸ್ವಾಮಿ ಅವ್ರಿಗೆ ಇಲ್ಲಿ ಯಾವತ್ತಿದ್ರು ಗೆಲೋ. ಸೂರ್ಯ ಚಂದ್ರನಣ್ಣ ಕುಮಾರಸ್ವಾಮಿ ಮಂಜಣ್ಣನೆ ಜಯ ಇವತ್ತು ಕುಮಾರಣ್ಣಂಗೆ. ಗ್ಯಾರಂಟಿ ನಮ್ ಕುಮಾರಣ್ಣನೆ ಬರೋದು, ದಾಸರಳ್ಳಿ ನಮ್ ಮಂಜಣ್ಣನೆ ಬರೋದು. ಜೆಡಿಎಸ್ ಪಕ್ಷನ ಉಳಿಸಿ ಬೆಳೆಸಿ ಸರಿ, ನಾ ರೈತರನ್ನ ಬದುಕಿಸಿ, ಜೆಡಿಎಸ್ ಪಕ್ಷಕ್ಕೆ ಜೈ ಜೆಡಿಎಸ್. 14 ತಿಂಗಳಲ್ಲಿ ಇಡೀ ಇಂಡಿಯಾದಲ್ಲಿ ಇವನ್ನ 28,000 ಕೋಟಿ ಸಾಲ ಮನ್ನಾ ಮಾಡಿರೋಂತ ರೈತರಿಗೆ ಅನುಕೂಲ ಮಾಡ್ಕೊಂಡು ಕೊಟ್ಟಂತ ಮುಖ್ಯಮಂತ್ರಿ ಯಾರನ್ನ ಇದ್ರೆ ಕುಮಾರಣ್ಣ ಆಯ್ತಾ. ದಾಸರಳ್ಳಿಲಿ ಮಂಜಣ್ಣ ಇವ್ರಿಗೆ ಎಲ್ಲ ಕೇಸ್ ಎಲ್ಲ ಹಾಕಿ ನಾಲ್ಕೈದು ತಿಂಗಳು ಇದೆಲ್ಲ ಮಾಡಾದ್ಮೇಲೂ ತಿರ್ಗಾ ಕೇಸ್ ಹಾಕಿ ಕೆಲಸ ಕಾಮಗಾರಿ ಮಾಡಬಾರ್ದು ಅಂತ ನನ್ನ ಹೆಸರು ಬಂದ್ಬಿಡ್ತದೆ ಅಂತ ಅದೇ ಮುಂಜ ಕುಮಾರಣ್ಣ 600 ಕೋಟಿ ದುಡ್ಡು ಕೊಟ್ಟಿದ್ರು, ಇಲ್ಲಿ 600 ಕೋಟಿ ದುಡ್ಡು ಕೊಟ್ಟಿರೋದನ್ನ ಕೇಸ್ ಹಾಕಿ ನಿಲ್ಸಿ ಆಮೇಲೆ ತಿರ್ಗ ಇವ್ರು ಕೇಸ್ ಹಾಕಿ ಅದನ್ನ ತಿರ್ಗ ಇದು ಮಾಡ್ಕೊಂಡು ತಗೊಂಬಂದು ಕೆಲಸ ಮಾಡಿರೋದು ಅಭಿವೃದ್ಧಿ. ಹಾ, ಇದೇ ಇಂದ್ಲು ನಮ್ಮ BJP ಸರ್ಕಾರದವರು ಯಾರು ಕರ್ನಾಟಕದಲ್ಲಿ ತಾರತಮ್ಯ ಐತಲ್ಲ ಸರ್ಕಾರದಲ್ಲಿ. ಎಲ್ಲಿ ಕೊಡ್ತಾರೆ ಕೊಟ್ಟ ಹಣ ಎಲ್ಲ ಇಸ್ಕೊಂಡು ವಾಪಸ್ ತಗೊಂಡು ಕೆಲಸಕ್ಕೆ.